ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು. ಸೊ ಅವ್ರನ್ನ ನಾವು ನಮ್ಮೆಲ್ಲರ ಪ್ರೀತಿಯ ಬಾಪು ಅಂತಾನೆ ನಾವು ಕರಿತೀವಿ. ಸೊ ಆ ಹಿಂಸಾ ತತ್ವದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ಟವರಲ್ಲಿ ಮೊದಲಿಗರಲ್ಲಿ ನಮ್ಮ ಬಾಪೂಜಿ ನಿಂತಿರ್ತಾರೆ. ಸೊ ಅಂಥವರಿಗೆ ಇಂತಹ ಸುಸಂದರ್ಭದಲ್ಲಿ ನಮನ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ನಿಜಕ್ಕೂ ನಮಗೆ ಸ್ವತಂತ್ರ ಬಂದು 75 ವರ್ಷ ಕಂಪ್ಲೀಟ್ ಆಗಿದೆ ಅಂದರೆ ಎಷ್ಟು ಸಂಭ್ರಮದ ದಿನ ಅಂದರೆ ನಿಜಕ್ಕೂ ನಾವು ಅದನ್ನು ಕನಸಿನಲ್ಲೂ ಕೂಡ ಕಾಣೋದಿಕ್ಕಾಗಲ್ಲ. ಇಂತಹ ಸುಸಂದರ್ಭದಲ್ಲಿ ಎಲ್ಲ ಪೋಷಕರು, ಮಕ್ಕಳು, ಶಿಕ್ಷಕರಿಂದ ಎಲ್ಲರೂ ಕೂಡ ಒಟ್ಟುಗೂಡಿ ಬಾಪೂಜಿ ಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ತದನಂತರದಲ್ಲಿ ಧ್ವಜಾರೋಹಣೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸ್ಕೊತಾ ಇದ್ದೀನಿ. ಮಕ್ಕಳು ಚೆನ್ನಾಗಿ
ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ರೇಷ್ಮಾ ಮ್ಯಾಮ್ ಅಂಡ್ ಸಾರ್ಥಕ ಆಯ್ತು. ಸ್ವಲ್ಪ ರೋಡ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಮಾಡ್ಕೊಂಡು ಬಂದ್ವಿ, ಆದ್ರೂ ಇಲ್ಲಿ ಬಂದ್ಮೇಲೆ ಎಷ್ಟು ಖುಷಿ ಆಯ್ತಂದ್ರೆ, ನಿಜವಾಗಿ ಇದೊಂದು ಆದರ್ಶ ವಿದ್ಯಾಸಂಸ್ಥೆ ಅಂತ ಒಂದೇ ಮಾತಲ್ಲಿ. ಸಾರ್ ಬ್ಯುಸಿಯಲ್ಲಿದ್ದಾರೆ, ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ. ಸಹನ ಇಂಟರ್ನ್ಯಾಷನಲ್ ಶಾಲೆ ಇದೆಯಲ್ಲ, ಹೈಟೆಕ್ ಸ್ಕೂಲ್, ಇದು ನಿಜವಾಗಿ ಎಲ್ಲದರಲ್ಲಿಯೂ ಬಹಳ ಉತ್ತಮವಾದ ಮಟ್ಟದಲ್ಲಿದೆ. ಸಾರಿಗೆ ನಾನು ವಿಶೇಷವಾಗಿ ಅಭಿನಂದಿಸಲ್ತೀನಿ. ಜೋರಾಗಿ ಚಪ್ಪಾಳೆ ಮುಖೇನ ನಾನು ಚಿಲುಕೆ ಗೌಡರಿಗೆ ನನ್ನ ಪ್ರೀತಿಯ ಅಭಿಮಾನದ ವಂದನೆಗಳನ್ನು ಹೇಳ್ತೀನಿ. ಸರ್, ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮೇಡಮ್, ಒಳ್ಳೇದಾಗಲಿ ಮೇಡಮ್. ನೀವೆಲ್ಲ ನಿಜವಾಗಿ ಹೇಳ್ತೀನಿ, ನನಗೆ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಅಷ್ಟು ಇಷ್ಟ ನನಗೆ. ನಾನು ಸಂಗೀತಕ್ಕೋಸ್ಕರ ರಿಸೈನ್ ಮಾಡಿ ಬಂದವನು ಬೆಂಗಳೂರಿಗೆ, ದೂರ ದಕ್ಷಿಣ ಕನ್ನಡದ ಬಂದವನು, ಎರಡೂ ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ತುಂಬ ಹೊತ್ತು ಪಾಠ ಮಾಡಿದ್ರೆ ವಾಯ್ಸ್ ಟ್ರೈನ್ ಆಗುತ್ತಲ್ಲ, ಹಾಗೆ ಸಂಗೀತ ನನಗೆ ಹೆಚ್ಚಿನ ಸಾಧನೆಗೋಸ್ಕರ ರಿಸೈನ್ ಮಾಡಿದ್ದು. ತುಂಬ ಸಂತೋಷ ಆಯ್ತು. ನಾನು ಚಿಕ್ಕ ಮಕ್ಕಳಾಗಿದ್ದಾಗ ನಾವೆಲ್ಲ ಎಷ್ಟು ನಲವತ್ತು ವರ್ಷ ಹಿಂದೆ ಹೋಗ್ತೀನಿ ನಾನು, ಎಷ್ಟು ಪ್ರೀತಿಯ ವಾತಾವರಣದಲ್ಲಿ ಅವತ್ತಿದ್ದು. ಈಗಲೂ ಇಂಥ ಒಂದು ಒಳ್ಳೆಯ ಶಾಲೆಗಳಲ್ಲಿ ಇಂಥ ವಾತಾವರಣ ಇದೆ, ಇದೇ ಬೇಕಾದ ಮಕ್ಕಳೇ, ಬೇರೆ ಯಾವುದೂ ಅಲ್ಲ. ಪ್ರೀತಿ, ನೀತಿ, ಭಕ್ತಿ, ಇದನ್ನ ಮಾತ್ರ ಯಾವತ್ತೂ ಮರಿಬೇಡಿ. ಎಲ್ಲರನ್ನ ಪ್ರೀತಿಸಿ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ವಿ ಆಲ್ ಆರ್ ಒನ್. ನಾವೆಲ್ಲ ಭಾರತ ಮಾತೆ ಮಕ್ಕಳು. ಒಂದ್ಸಲ ಜೋರಾಗಿ ಹೇಳೋಣ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಭಕ್ತಿಯಿಂದ ನೋಡಿ. ಎಲ್ಲರೂ ಭಗವಂತನಿಗೆ ಯಾವತ್ತು ಶರಣಾಗಿ, ಭಗವಂತ ಒಬ್ಬನೇ, ಯಾವ ಹೆಸರನ್ನ ಕರೆದು ಭಗವಂತ ಒಬ್ಬ. ನಾವೆಲ್ಲ ಭಗವಂತನ ಮಕ್ಕಳು, ಭೇದ ಮಾಡಲೇಬೇಡಿ, ನಾವೆಲ್ಲ ಒಂದು. ನೀತಿ ಇರಲಿ, ಜೀವನಕ್ಕೂ ನೀತಿ ಇರಲಿ, ಇದನ್ನ ಹೇಳಿ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಅನೇಕ ಕಾರ್ಯಕ್ರಮ ಸರ್ ಕೂಡ ಹೋಗ್ಬೇಕು, ನಾನು ಎರಡು ಸಾಲುಗಳಿಂದ ನನ್ನ ಸಂತೋಷವನ್ನು ಹಂಚಿಕೊಳ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ, ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ವಿಶೇಷವಾಗಿ ಮಕ್ಕಳಿಗೆ ಹ್ಯಾಟ್ಸ್ ಆಫ್ ಟು ಯು. ಒಳ್ಳೇದಾಗಲಿ ನಿಮಗೆ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಎಲ್ಲರೂ ಒಂದ್ಸಲ ಜೋರಾಗಿ ಇನ್ನೊಂದ್ಸಲ ಹೇಳಿ, ಭಾರತ್ ಮಾತಾ ಕಿ. ನೋಡಿ, ಅಂದು ಬರಬೇಕು. ಒಳ್ಳೇದಾಗಲಿ, ನನ್ನ ಅನಿಸಿಕೆ ಇಷ್ಟೇ. ಎಲ್ಲ ಭೇದವನ್ನ ಮರೆತು ನಾವೆಲ್ಲ ಒಂದಾಗೋಣ. ನಮ್ಮ ನಟರಾಜಿಗೆ ನಾನು ಧನ್ಯವಾದ ಹೇಳಬೇಕಪ್ಪ, ಇಷ್ಟು ಒಳ್ಳೆ ವಾತಾವರಣ ನನ್ನ ಕರ್ಕೊಂಡು ಬಂದಿದ್ದೀಯಲ್ಲಪ್ಪ ನೀನು. ಧನ್ಯವಾದ ನಟರಾಜ್, ಒಳ್ಳೇದಾಗಲಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ಮಹಗಾನ, ಇದುವೇ ಮಹಗಾನ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನನ್ನ ಜೊತೆ ಹಾಡಬೇಕು, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ. ಧನ್ಯವಾದ, ಆನಂದ ಆಯ್ತು. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಎಲ್ಲ ಚಟುವಟಿಕೆಗಳು ಮೇಡಮ್ ನಿತ್ಯೋತ್ಸವದಂತೆ ನಡೀತಾ ಇರಬೇಕು. ಎಲ್ಲರಿಗೂ ಶುಭವಾಗಲಿ. ಪ್ರೌಡ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಮೇ ಗಾಡ್ ಬ್ಲೆಸ್ ಯು ಆಲ್. ಕೊನೆಯದಾಗಿ ಹೇಳ್ತೇನೆ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. ಎಲ್ಲ ಭಾಷೆಗಳು ಬೇಕು, ಕನ್ನಡವನ್ನು ಮರಿಬೇಡಿ. ಎಲ್ಲಿ ಹೋದರೂ ಕನ್ನಡ ನಮ್ಮ ಹೃದಯದ ಭಾಷೆ ಆಗಿರಬೇಕು. ನಾನು ಎಂ ಎ ಮಾಡಿರ್ಬೋದು ಇಂಗ್ಲೀಷಲ್ಲಿ, ಅದು ಜ್ಞಾನಕ್ಕೋಸ್ಕರ. ನನ್ನ ಹೃದಯದ ಭಾಷೆ ಯಾವತ್ತಿದ್ರೂ ಕನ್ನಡ, ಕನ್ನಡ, ಕನ್ನಡ. ಒಂದ್ಸಲ ಅದನ್ನು ಹೇಳಿಬಿಡಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಭಾರತ್ ಮಾತಾ ಕಿ. ನಮಸ್ಕಾರ ಬಂಧುಗಳು, ಎಲ್ಲರಿಗೂ ಶುಭವಾಗಲಿ. ಗಾಯಕರು ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಅಂತ ಶಶಿಧರ್ ಕೋಟೆ ಸರ್ ಅವರೇ, ಹಾಗೂ ನಮ್ಮ ಗುರುಗಳಾದ ಗಂಗಮಾರಯ್ಯ ಮಾಸ್ಟರ್ ಅವರೇ, ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಮಮತಾ ಮೇಡಮ್ನವರೇ, ಹಾಗೂ ನನ್ನ ಮಹಾಪೋಷಕರೇ, ಪುಟಾಣಿ ಮಕ್ಕಳೇ, ಶಿಕ್ಷಕರೊಂದಿದವರೇ, ಎಲ್ಲರಿಗೂ 75ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನನಗೆ ತುಂಬ ಸಂತೋಷ, ಶುಭ ದಿನ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ನಾವು ಈ ಥರ ಒಂದು ಕಳೆನ ಅಂದರೆ ಸಂತೋಷದ ವಾತಾವರಣನ 2 ವರ್ಷದಿಂದ ನಾವು ನೋಡಿರಲಿಲ್ಲ. ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ಯಾಕೆ ಅಂದರೆ, ನಾವು ಕೊರೋನಾಗೆ ನರಳಬಿಟ್ಟಿದ್ದು 2 ವರ್ಷ. ಅದರೊಳಗೂ ಏನಪ್ಪ ಅಂತಂದರೆ, ನಮ್ಮ ಒಂದು ಶೈಕ್ಷಣಿಕ ಮತ್ತು ಒಂದು ಟ್ರಾವೆಲ್ಸು, ಈ ಟ್ರಾವೆಲ್ಸ್ ಬಿಸ್ನೆಸ್ ಅವರು ಮತ್ತು ಶೈಕ್ಷಣಿಕ ಬಿಸ್ನೆಸ್ ಎರಡೂ
ಈ ಎರಡೋ ಬಿಸ್ನೆಸ್ ಅವ್ರು ಏನಾಗಿದ್ದಾರೆ ನೆಲ ಕಚ್ಬಿಟ್ಟಿದ್ರು. ಅದ್ರೊಳಗೂ ಏನಪ್ಪ ಅಂತಾರೆ, ಮಕ್ಳಿಗೆ ಶೈಕ್ಷಣಿಕ ಮುಖ್ಯ, ಆ ಶೈಕ್ಷಕನೇ ಕುಂಡಿತಾಗೋಗಿತ್ತು, ಎಜುಕೇಷನ್ ಬೆಲೆನೇ ಇಲ್ದಂಗೆ ಆಗೋಯಿತು. ಏನೋ ಒಂದು ಈ ವರ್ಷ ನಮಗೆ ಈ ಕೊರೋನಾ ಎಂಬ ಮಹಾ ಎಮ್ಮಾರಿ ತೊಲಗಿಸಿ ನಮಗೆ ಒಂದು ಸುದಿನ ಕಂಡಿದ್ದೀವಿ, ಅದರಿಂದ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಇನ್ನೊಂದು ವಿಷಯ ನಮ್ಮ ಪೋಷಕರು ಶೇರ್ ಮಾಡ್ಕೊಳ್ಳೋ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ಇದು ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿರಬೇಕು ಅಂತಂದರೆ ಅದು ನಿಮ್ಮ ಒಂದು ಆಶೀರ್ವಾದ ಅಂದ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ ಇವತ್ತು 5ನೇ ವರ್ಷಕ್ಕೆ ಈ ನಮ್ಮ ಶಾಲೆ ಸ್ಟಾರ್ಟ್ ಆಗಿ 5 ವರ್ಷ ಆಯಿತು, ಬಟ್ 2ನೇ ವರ್ಷಕ್ಕೆ ಕೊರೋನಾ ಬಂತು. ನಿಮಗೂ ಗೊತ್ತಿರೋ ವಿಷಯ ನೆನ್ನೆ, ಬಟ್ 2ನೇ ವರ್ಷ ಸ್ಕೂಲ್ ನಡೆದಿದ್ದ ಮಾಡಿ ಸ್ಕೂಲ್ ಓಪನ್ ಮಾಡಿ 2 ವರ್ಷ ನಡೀತು, ಆಮೇಲೆ 2 ವರ್ಷ ಕೊರೋನಾಗೆ ನರಳಬಿಟ್ಟು. ಅಂಥದ್ದಾದರೂ ಅಂದರೆ ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಸೆಕೆಂಡ್ ಬ್ರಾಂಚ್ ರಾಮನಾಥಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಂಥ ಕೊರೋನಾ ಟೈಮಲ್ಲೇ ಕೈ ಹಾಕಿ ನಾನು ಒಂದು ಮಾಡಿದೆ, ಪ್ರಾರಂಭ ಮಾಡಿದ್ದು. ಬಟ್ ಅಲ್ಲೂ ಸಹ ನಿಮ್ಮಗಳ ಆಶೀರ್ವಾದ, ನಮ್ಮ ಪುಟಾಣಿ ಮಕ್ಕಳ ಆಶೀರ್ವಾದ ಏನೋ ಗೊತ್ತಿಲ್ಲ ಒಟ್ಟಲ್ಲಿ, ಮತ್ತು ನಮ್ಮ ಎಲ್ಲ ದೇವಾನ್ ದೇವತೆ ಆಶೀರ್ವಾದದಿಂದ ಅಲ್ಲೂ ನನಗೆ ಒಳ್ಳೆ ದಾಖಲಾತಿಯಾಗಿದೆ. ಮೊದಲನೇ ವರ್ಷ ನೆನೆ 543 ಅಡ್ಮಿಷನ್ ಆಗಿದೆ ಅಲ್ಲೂ, ತುಂಬ ಸಂತೋಷ ಆಗ್ತದೆ. ಬಟ್ಟು ಒಂದು ಕಡೆ ಎಲ್ಲೋ ದುಃಖವೂ ಆಗ್ತಿದೆ, ಎರಡೂ ಇದ್ರೆ ಚಂದ ಅಂತ ಅಂದ್ಕೊಂಡಿದ್ದೀನಿ ಒಟ್ಟಲ್ಲಿ. ಅದಕ್ಕೋಸ್ಕರ ಬಟ್ ಈ ಒಂದು ಪ್ರೋಗ್ರಾಮ್ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ಮೇಡಮ್ನವರು ತುಂಬ ತುಂಬ ಪ್ರೋಗ್ರಾಮ್ನ ಇಡ್ಸ್ಕೊಡ್ತೀವಿ ಅಂದರು, ಬಟ್ ನೋಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಕಾರಣ ನಿಮಗೆ ಗೊತ್ತಿದೆ, 2 ಸ್ಕೂಲ್ ದೇಶದಿಂದ ಆಗಸ್ಟ್ 15 ಒಂದೇ ದಿನ ಮಾಡೋದ ದೇಶದಿಂದ ನಾವು ಈಗ ಅಲ್ಲಿಗೂ ನಾನು ಹೋಗಲೇಬೇಕು ಮೊದಲನೇ ವರ್ಷ. ದಯವಿಟ್ಟು ನಿಮ್ಗಳನ್ನೆಲ್ಲ ಕ್ಷಮೆ ಯಾಚಿಸುತ್ತಾ ನನ್ನ ಬೀಳ್ಕೊಡುಗೆ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾವತಿಮ್ಮಯ ಅಡಿಗಡಿಗೆ ತೊಡಾಡುವೆ ನಾನು ಅರಿಯೋಗಿ, ತೊಡಾಡುವೆ ಅಡಿಗಡಿಗೆ ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ. ಸುಂದರ ತಾಯಿಲದು ನಮ್ಮೆ ತಾಯಿಲದು, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಜೈ ಜಯ ಭಾರತ ಮಾತಾ. ಇದಕ್ಕೂ ಸೇರ್ಕೊಳ್ಳಿ, ಜೈ ಜಯ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ವೆರಿ ಗುಡ್, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸಹನ ಇಂಟರ್ನ್ಯಾಷನಲ್ ಹೈಟೆಕ್ ಸ್ಕೂಲ್ಗೆ ಜಯವಾಗಲಿಂದ ನಾನು ಮತ್ತೊಮ್ಮೆ ಹೇಳ್ತೀನಿ, ಅದ್ಭುತ ಅದ್ಭುತ ವಾತಾವರಣ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣವನ್ನು ಸಂತೋಷದಿಂದ ಕಳೆದಿದ್ದೀನಿ ಇಲ್ಲಿ. ಎಲ್ಲರಿಗೂ ಶುಭವಾಗಲಿ, ಮತ್ತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ನಮಸ್ಕಾರ. ಭಾರತ್ ಮಾತಾಕಿ. Thank you.
ಭಾಗವಹಿಸಿದ್ರು, ನಿಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ. Thank you.
ಸಾಕ್ಷಿಗಳು ಇದರಲ್ಲಿ ಸೆವೆನ್ ಏಟ್ ನೈನ್ ನಮ್ಮ ಲೋ
Thank you.
Thank you.
Thank you.
ಭಾರತೀಯರ ಶೌರ್ಯ ಮೆರೆದ ದಿನ